ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನಾಂಕದೊಳಗ ಕರೋನಾ ವೈರಸ್ ಎಂಬ ಒಂದು ಭಯಾನಕ ರೋಗದಿಂದ ಇಡೀ ಭಾರತ ದೇಶವೇ ಲಾಕ್ಡೌನ್ ಆಗಿದೆ. ಭಾರತವು ಒಂದು ಹಳ್ಳಿಗಳಿಂದ ಕೂಡಿರ್ತಕ್ಕಂತ ಒಂದು ದೇಶ. ಅದರಲ್ಲಿ ಶೇಕಡ 25-30% ಜನ ವ್ಯವಸಾಯದ ಮೇಲೆ ಅವಲಂಬಿತರಾಗಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಕೊರೋನಾ ವೈರಸ್ ಬಂದಿರತಕ್ಕಂತ ಕಾರಣದಿಂದಾಗಿ ತಮ್ಮ ಎಲ್ಲ ಗೌರ್ಮೆಂಟ್ ಕೆಲಸಗಾರರು ಹಾಗೂ ದೊಡ್ಡ ದೊಡ್ಡ ಕಂಪನಿಯವರು ಕೂಡ ತಮ್ಮ ತಮ್ಮ ಕಾರ್ಮಿಕರಿಗೂ ಕೂಡ ಒಂದು ಮನೆಯಲ್ಲಿ ಕುಳಿತುಕೊಂಡು ತಮ್ಮ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲೆಂದು ಸಲಹೆ ಕೊಟ್ಟು ಅವರಿಗೆ ತಿಂಗಳ ವೇತನವನ್ನು ಕೊಡುತ್ತಿದ್ದಾರೆ. ಆದರೆ ದಿನದ 24 ಗಂಟೆಗಳ ಕಾಲ ದುಡಿಯುವ ರೈತನು ಅವನು ದುಡಿಯದೇ ಹೋದರೆ ರಾಜ್ಯದಲ್ಲಿಯೂ ಕೂಡ ಮತ್ತು ದೇಶದಲ್ಲಿಯೂ ಕೂಡ ತಿನ್ನೋಕೆ ಅನ್ನ, ಕುಡಿಯೋಕೆ ಹಾಲು, ಹಣ್ಣು, ಹಂಪಲು, ತರಕಾರಿಗಳು ಯಾವುದೇ ನಮ್ಮ ದೇಶದಲ್ಲಿ ಸಿಗುವುದು ಸಾಧ್ಯವಿಲ್ಲ. ಆದರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಎಲ್ಲ ಗೌರ್ಮೆಂಟ್ ಕೆಲಸದವರಿಗೂ ಕೂಡ ಮತ್ತು ಪ್ರೈವೇಟ್ ಕಾರ್ಮಿಕರಿಗೂ ಕೂಡ ತಮ್ಮ ತಮ್ಮ ತಿಂಗಳ ವೇತನವನ್ನು ಕೊಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಮತ್ತು ರಾಜ್ಯ ಸರ್ಕಾರದವರಿಗೆ ಕೇಳಿಕೊಳ್ಳಿರ್ತಕ್ಕಂಥ ಒಂದೇ ಒಂದು ಮಾತೇನಪ್ಪ ಅಂದರೆ, ದಯಮಾಡಿ ರೈತನಿಗೂ ಕೂಡ ಅದರಲ್ಲಿ ಸ್ವಲ್ಪನಾದರೂ ಸಹಾಯ ಮಾಡಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.